ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಖಿಲ್ ಕುಮಾರ್ ಅಭಿನಯದ ರೈಡರ್ ಸಿನಿಮಾದ ಟೀಸರ್ ರಿವ್ಯೂ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ನಿಖಿಲ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಸರ್, ಹ್ಯಾಪಿ ಬರ್ಡೇ. ರೈಡರ್ ಟೀಸರ್ ಬಗ್ಗೆ ಮಾತಾಡೋದಾದರೆ ಒಂದು ಕ್ಲಾಸ್ ಪ್ಲಸ್ ಮಾಸ್ ಎರಡು ಮಿಶ್ರಿತ ಎಂಟರ್ಟೈನ್ಮೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಎರಡು ಫೈಟ್ ಸೀಕ್ವೆನ್ಸಸ್ನ ಶಾರ್ಟ್ಸ್ಗಳು ಒಂದು 30-40 ಸೆಕೆಂಡ್ ಟೀಸರ್ ಬಿಟ್ಟಿದ್ದಾರೆ ಅಷ್ಟೇ. ಆ ಫೈಟ್ ಸೀಕ್ವೆನ್ಸಸ್ ಎರಡೂ ತುಂಬ ಸ್ಟೈಲಿಶಾಗಿ ತೆಗೆದಿದ್ದಾರೆ. ಶಾರ್ಟ್ ಕಂಪೋಸಿಷನ್ಸ್ ಎಲ್ಲ ಚೆನ್ನಾಗಿದೆ. ನಿಖಿಲ್ ಕುಮಾರ್ ಅವರು ಇದರಲ್ಲಿ ಕಾಲೇಜ್ ಗೋಯಿಂಗ್ ಬಾಯ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋದು. ಅವರು ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಕೂಡ ಹೌದು. ನೀವು ನೋಡ್ಬೋದು ಒಂದು ಶಾರ್ಟ್ ಒಂದು ಫೈಟ್ ಸೀಕ್ವೆನ್ಸು ಬ್ಯಾಸ್ಕೆಟ್ಬಾಲ್ ಆಡಬೇಕಾದ್ರೆ ಒಂದು ಫೈಟ್ ಸೀಕ್ವೆನ್ಸ್ ಅದೊಂದು ಕೆಲವೊಂದು ಶಾರ್ಟ್ಸ್ 3-4 ಶಾರ್ಟ್ಸ್ ಹಾಕಿದ್ದಾರೆ. ಅದು ಬಿಟ್ಟು ಇನ್ನೊಂದು ನೀವು ಅಬ್ಸರ್ವ್ ಮಾಡೋದಾದರೆ ಟೀಸರಲ್ಲಿ ಯಾವುದೋ ಒಂದು ಕಾಲೇಜ್ ಹುಡುಗಿ ಅಥವಾ ಕಾಲೇಜ್ ಮೇಟ್ ನಿಖಿಲ್ ಗೊತ್ತಿರೋರಿಗೆ ಯಾವುದೋ ಒಂದು ಹುಡುಗಿಗೆ ಪುಂಡ್ರು ಏನೋ ರೇಗಿಸಿದಾಗ ಅಥವಾ ಚುಡಾಯಿಸಿದಾಗ ನಿಖಿಲ್ ಅವರು ಬಂದು ಅವ್ರನ್ನ ಸೇವ್ ಮಾಡ್ತಾಯಿರೋ ಥರ ಇದೆ ಆ ಫೈಟ್ ಸೀಕ್ವೆನ್ಸಸ್. ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಒಂದು ಶಾರ್ಟಲ್ಲೇ ಒಂದು ಹುಡುಗಿ ತಲೆ ಕಾಣುತ್ತೆ, ಆಮೇಲೆ ಒಂದು ಹುಡುಗಿ ಫೋಟೋ ವಿಜುವಲ್ಸ್ ಕೂಡ ಕಾಣುತ್ತೆ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದೆ ನೀವು ನೋಡಿ ವಿಜುವಲ್ಸ್ ಬರ್ತಾ ಇರುತ್ತೆ. ತುಂಬ ನೀಟ್ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ತೆಲುಗು ಡೈರೆಕ್ಟರ್ ವಿಜಯ್ ಕುಮಾರ್ ಕೊಂಡ ಇದನ್ನ ಡೈರೆಕ್ಟ್ ಮಾಡ್ತಾಯಿರೋದು. ತೆಲುಗಿನ ಹಿಟ್ ಸಿನಿಮಾ ಗುಂಡೇಜಾರಿ ಗಲೆಂತ ಎಂದೇ ಸಿನಿಮಾ ಡೈರೆಕ್ಟರ್ ಅವರು. ರೈಡರ್ ಬಂದ್ಬಿಟ್ಟು ಎರಡು ಭಾಷೆಯಲ್ಲಿ ಬರ್ತಾಯಿದೆ, ಎರಡೂ ಕನ್ನಡ ಮತ್ತು ತೆಲುಗು. ಅರ್ಜುನ್ ಜನಿ ಅವರ ಮ್ಯೂಸಿಕ್ ಸಖತ್ತಾಗಿದೆ, ಒಂದು ಡಿಫ್ರೆಂಟ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. 30-40 ಸೆಕೆಂಡ್ಸ್ ಏನಿತ್ತು ಅದು ಎಂಗೇಜಿಂಗ್ ಆಗಿತ್ತು. ಇನ್ನು ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾಯಿರೋದು ಲಹರಿ ಮ್ಯೂಸಿಕ್ ಅವರು. ಭಾಳ ವರ್ಷಗಳ ನಂತರ ಮತ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ಅವರೇ ನಿರ್ಮಾಣ ಮಾಡ್ತಾಯಿದ್ದಾರೆ. ನಿಖಿಲ್ ಕುಮಾರ್ ಅವ್ರ 4ನೇ ಸಿನಿಮಾ. ಇನ್ನು ಶೂಟಿಂಗ್ ವಿಷಯಕ್ಕೆ ಏನಾದರೂ ಮಾತಾಡೋದಾದರೆ ಈಗ ಆಲ್ರೆಡಿ 60-70% ಶೂಟಿಂಗ್ ಮುಗಿದಿವೆ ಅಂತ ನಿಖಿಲ್ ಅವರೇ ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಹೇಳಿದರು. ಸೊ ಅವರು ಮತ್ತೆ ಈ ಪ್ಯಾಂಡಮಿಕ್ ಏನು ಕೊರೋನಾ ಬಂದಮೇಲೆ ಮತ್ತೆ ಅವ್ರು ಶೂಟಿಂಗ್ ಶುರು ಮಾಡಿಲ್ಲ ಅಂತಲೂ ಹೇಳಿದ್ದಾರೆ. ಶೀಘ್ರದಲ್ಲೇ ಶುರು ಮಾಡ್ತೀನಿ ಅಂತ ಹೇಳ್ತಾಯಿದ್ದಾರೆ. ಸೊ ಈ ವರ್ಷ ಜೂನ್ ಜುಲೈ ಆಗಸ್ಟ್ ಆ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಆಗ್ಬೋದು. ಈ ಟೀಸರ್ ಬಗ್ಗೆ ಇನ್ನೂ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಅಲ್ಲಿ ಬಿಟ್ಟರೆ ಅದೇ 40 ಸೆಕೆಂಡ್ ಟೀಸರು. ಸೊ ಎರಡು ಫೈಟ್ ಸೀಕ್ವೆನ್ಸ್ ಶಾರ್ಟ್ಸ್ಗಳು ಹಾಕಿದ್ದಾರೆ. ಕಾಣಿಸ್ತಾ ಇದೆ ನನಗಂತೂ ಒಂದು ಪ್ರಾಮಿಸಿಂಗ್ ಅನಿಸುತ್ತೆ. ನಿಖಿಲ್ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಒಳ್ಳೆ ಕಾಸ್ಟ್ಯೂಮು ಸ್ಟೈಲಿಶಾಗಿ ತೋರಿಸಿದ್ದಾರೆ ನಿಖಿಲ್ ಅವ್ರನ್ನ, ಅದಷ್ಟು ಹೇಳ್ಬೋದು. ಸದ್ಯಕ್ಕೆ ಇಷ್ಟೇ. ನಿಮಗೇನಾದರೂ ಈ ರಿವ್ಯೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ಕಾಂಟೆಂಟ್ನ ನಾನು ಈ ಚಾನಲಲ್ಲಿ ನಿಮ್ಗೆ ಕೊಡ್ತಾಯಿರ್ತೀನಿ. ಆಲ್ ಸಿನಿಮಾ ರಿಲೇಟೆಡ್ ಕಾಂಟೆಂಟ್ ಇರುತ್ತೆ, ಎಕ್ಸ್ಕ್ಲೂಸಿವ್ ಇರುತ್ತೆ, ಕೆಲವೊಂದು ರಿವ್ಯೂಸು ರಿಯಾಕ್ಷನ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.